ಸತ್ರು ಯಾರು ಕೇಳಲ್ಲ ಸರ್ ಇಲ್ಲಿ ಅವ್ರ ಮನೆ ಕರೆಕ್ಟ್ ಆಗಿದೆಯಲ್ಲ ಈಗ ನಮ್ದೇನು ಹಂಗಾಗಲ್ಲ ಇಲ್ಲಿ ವಾಸ ಮಾಡ್ಬೇಕಾದ್ರೆ ಪ್ರಾಣಿಗಳೇ ಮಾಡ್ಬೇಕು ಮನುಷ್ಯ ಮಾಡಕ್ ಸಾಧ್ಯ ಇಲ್ಲ ಇಲ್ಲಿ ಸರ್ ಇಲ್ಲಿ ಮಳೆ ಹೋದ್ರೆ ಇಲ್ಲಿ ಡ್ರೈನೇಜ್ ಯೂಸ್ ಇಡಿ ಲೈನ್ ಇವಾಗ ಓಪನ್ ಮಾಡಿದಾರೆ ಈ ಕನೆಕ್ಷನ್ ಅಲ್ಲಿ ಕೊಟ್ಟಿಲ್ಲ ಅನ್ನಾಗಿದೆ ಎಲ್ಲಾ ಲೈನ್ ಕನೆಕ್ಷನ್ ಯೂಸ್ ಇಡಿ ಲೈನ್ ಪೂರ್ತಿ ಎಲ್ಲ ಮೋರಿ ಮೇಲೆ ಬಂದು ಈ ಮನೆಯ ನುಡಿ ಮಟ್ಟ ಗಾಡಿಗಳು ನೋಡಿ ಎಲ್ಲ ಇಲ್ಲೇ ನಿಂತಿದೆ ಎಲ್ಲ ಕೆಟ್ಟೋಗಿದೆ ಅಲ್ಲಿ ನೋಡಿ ಕಾರು ಇದು ಎಲ್ಲ ನಿಂತೋಗಿದೆ ಯಾವುದು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಎಲ್ಲ ಲೈನು ಎಲ್ಲೂ ಮೋರಿಲಿ ಹೋಗ್ತಿಲ್ಲ ಇದು ರಾಜ್ ಕಾಲುವೆ ಅಂತಾರೆ ರಾಜ್ ಕಾಲುವೆಯಲ್ಲಿ ಮಳೆ ನೀರು ಹೋಗ್ಬೇಕು ಅಲ್ಲಿ ಹೋಗ್ತಾರ ಲೈನ್ ನೋಡಿ ಯೂಸ್ ಇಡಿ ಲೈನು ಮತ್ತು ಇಲ್ಲಿಂದ ಲೈನ್ ಕನೆಕ್ಷನ್ ಎಲ್ಲ ತೊಗೊಂಡೋಗಿದೆ ಎಲ್ಲಿ ಕೊಟ್ಟಿದ್ದಾರೆ ಯಾರು ಬಂದು ಇಲ್ಲಿ ಏನು ಬಗೆಹರಿಸ್ತಾ ಇಲ್ಲ 3 ದಿನ ಆಗಿದೆ ಮೊನ್ನೆ ರಾತ್ರಿ ಬಂದಿದ್ರು ಒಂದು ಮಳೆ ನಿನ್ನೆನೂ ಬಂದಿಲ್ಲ ಇವತ್ತು ಬಂದಿಲ್ಲ ನೋಡಿ ಹೆಂಗಿದೆ ರಸ್ತೆ ನೋಡಿ ಯಾವ ರೀತಿ ನಾವು ಇಲ್ಲಿ ವಾಸ ಮಾಡಬೇಕು ಮಾಮೂಲಿ ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಓಟ್ ಹಾಕಿ ಅಂತ ನಮ್ಗೆ ಹಾಕಿ ಅಂತಾರೆ ಹಾಕಿದ್ಮೇಲೆ ಇದೇ ಪರಿಸ್ಥಿತಿ ನಾವಂತೂ ಇವತ್ತು ಫೋನ್ ಮಾಡಿದ್ದಾಯಿತು ಕೇಳಿದ್ದಾಯಿತು ಎಲ್ಲ ಮಾಡಿದ್ದಾಯಿತು ಯಾವುದಿಲ್ಲ ಬಂದರೂ ಅವತ್ತು ನೋಡಿದ್ರು ರೆಡಿ ಮಾಡ್ತೀವಿ ಅಂದರು ಇವತ್ತು ಈ ಗಂಟನೂ ಇನ್ನೂ ಬಂದಿಲ್ಲ ಯಾರನ್ನು ಕೇಳೋಣ ನಾವು ಎಮ್ ಎಲ್ ಎ ಅವ್ರು ನೋಡಿದ್ರೆ ಹರೀಶ್ ಗೌಡ್ರು ಇವ್ರು ನೋಡಿದ್ರೆ ಕಾರ್ಪೊರೇಟ್ರು ಬಂದರೆ ಪೈಲ್ವಾನ್ ಶ್ರೀನಿವಾಸ್ ಅವರು ಅದನ್ನು ಕೇಳಬೇಕು ಇವಾಗ ನಾವೆಲ್ಲ ಕೇಳಿದಾಯ್ತು ಅವ್ರಿಗೆ ಮನವಿ ಸಲ್ಲಿಸಿದ್ದಾಯಿತು 100 ಫೋನ್ ಮಾಡಿದಾಯಿತು ಯಾವ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಬರ್ತೀವಿ ಬಂದು ನೋಡ್ತೀವಿ ಅಂತಾರೆ ಹೊರತು ಇನ್ನು ಮುಕ್ಕಿದ್ದೇನೂ ನಡೀತಾ ಇಲ್ಲ ಏನಿಲ್ಲ ಸಾಯ್ಬೇಕಷ್ಟೇ ಅಷ್ಟೇ ಸತ್ರು ಯಾರು ಕೇಳಲ್ಲ ಸರ್ ಇಲ್ಲಿ ಸತ್ರು ಯಾರು ಕೇಳಲ್ಲ ಸಾಯ್ಬೇಕಷ್ಟೇ ಇವಾಗ ಒಳಗಡೆ ಹೋಲ್ಡ್ರುಗಳಿದೆ ಕರೆಂಟ್ದು ಅಲ್ಲಿ ಮಟ್ಟ ನೀರೋಗಿದೆ ಆ ಕಾಲ್ ಹಾಕಿ ಅಕಸ್ಮಾತ್ ಗ್ರೌಂಡ್ ಆದರೆ ಯಾರು ಬಂದು ನೋಡ್ತಾರೆ ತೋರಿಸ್ತೀನಿ ನೋಡಿ ವೀಡಿಯೋಲ್ಲಿ ಅಲ್ಲಿದೆ ಯಾವ ಮಟ್ಟ ನೀರು ನಿಂತಿದೆ ಅಂತ ಹೋಲ್ಡ್ರ ಮೇಲೆ ನೀರಿದೆ ಏನು ಮಾಡಬೇಕು ಅವ್ರ ಮನೆ ಕರೆಕ್ಟ್ ಆಗಿದೆಯಲ್ಲ ಈಗ ನಮ್ದೇನು ಹಂಗಾಗಲ್ವಲ್ಲ ಅವ್ರಿಗೆ ಲೆಕ್ಕಕ್ಕೆಲ್ಲ ಬಿಡಿ ಸರ್ ಇವಾಗ ನಮ್ದೊಂದು ಓಟ್ ಹೋದ್ರೂ ಹೋಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವೇ ಈಗ ಕಷ್ಟ ಅನುಭವಿಸ್ತಾ ಇದ್ದೀವಿ ಒಂದು 40 ವರ್ಷ ಆಯ್ತು ಇಲ್ಲಿ 40 ವರ್ಷದಿಂದ ಅನುಭವಿಸ್ತಾ ಇದ್ದೀವಿ 27 ವರ್ಷದಲ್ಲಿ ಈ ಥರ ನೀರು ತುಂಬಿತ್ತು ಅದಾದಮೇಲೆ ಆಗಿರಲಿಲ್ಲ ಬರ್ತಾಯಿತ್ತು ಹೋಗ್ತಾಯಿತ್ತು ಏನು ಸಮಸ್ಯೆ ಇರಲ್ಲ ಅಂಥದ್ದೇನಿರಲ್ಲ ಯೂಸ್ ಇಡಿ ಲೈನ್ ಎಲ್ಲ ರೆಡಿ ಮಾಡಿಸ್ತೀವಿ ಅಂತ ಈ ಕನೆಕ್ಷನ್ ಮಾಡಿದ್ಮೇಲೆ ವಿಪರೀತ ಆಗಿ ಲೈನ್ ಮನೆ ಮಾಡಿ ಇಲ್ಲಿ ವಾಸ ಮಾಡಬೇಕಾದ್ರೆ ಪ್ರಾಣಿಗಳೇ ಮಾಡಬೇಕು ಮನುಷ್ಯರು ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸರ್ ನಮಗೆ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಅವ್ರೇನಿದೆ ಅವ್ರ ಮನವಿ ಅವರು ಪ್ರೆಸರ್ವ್ ಮಾಡಿದ್ರೆ ಅಧಿಕಾರಿಗಳು ಬರ್ತಾರೆ ಕೆಲಸನೂ ಮಾಡ್ತಾರೆ ಅವ್ರದ್ದೇ ಮೈನು ಅವ್ರು ಮಾಡ್ಬೇಕು ಮೈನು ಈಗ ಈ ಕೊಂಪೆಲ್ಲಿ ಇಲ್ಲಿ ಈ ವಾರ್ಡ್ಗೆ ಮುಖ್ಯಸ್ಥರು ಯಾರಿದ್ದಾರೆ ಕಾರ್ಪೆಟ್ರು ಅವರು ನಮ್ಮ ವಾರ್ಡಲ್ಲಿ ಇಂಥ ಸಮಸ್ಯೆ ಇದೆ ಅಂತ ಅವ್ರ ಮನವಿ ಇದು ಮಾಡಬೇಕಲ್ವೇ